ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಸೊ ಇವಾಗ ಈ ವಿಡಿಯೋದಲ್ಲಿ ಸಿ ಇ ಟಿ ಮತ್ತು ನೀಟ್ ಬಗ್ಗೆ ಇನ್ಫಾರ್ಮೇಷನ್ನ ನೋಡೋಣ. ಅದರಲ್ಲಿ ಬಂದುಬಿಟ್ಟು ಸಿ ಇ ಟಿ ಆಪ್ಷನ್ ಎಂಟ್ರಿ ಆದಮೇಲೆ ಏನು ಪ್ರೊಸೆಸ್ ಇರುತ್ತೆ, ಅದಾದ್ರೆ ನೀಟ್ ರಿಸಲ್ಟ್ ಆದಮೇಲೆ ಏನು ಪ್ರೊಸೆಸ್ ಇರುತ್ತೆ. ಸೊ ಎರಡು ಇವಾಗ ಕೌನ್ಸಿಲಿಂಗ್ದು ಅಪ್ಡೇಟ್ನ ನೋಡ್ಕೋಣ. ಸೊ ಇದರಲ್ಲಿ ಫಸ್ಟಿಗೆ ಬಂದುಬಿಟ್ಟು ಸಿ ಇ ಟಿ ಬಗ್ಗೆ ಇನ್ಫಾರ್ಮೇಷನ್ನ ನೋಡೋಣ, ಸಿ ಇ ಟಿ ಕೌನ್ಸಿಲಿಂಗ್ ಬಗ್ಗೆ. ಸೊ ಈಗಾಗಲೇ ನೀವೆಲ್ಲ ಆಪ್ಷನ್ ಎಂಟ್ರಿನ ಮಾಡಿರ್ಬೋದು. ಸೊ ಯಾರಾದರೂ ಇನ್ನೂವರೆಗೆ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗ ಇನ್ನೂ ಕೂಡ ನಿಮಗೆ ಟೈಮ್ ಇದೆ. ಸೊ ಆದಷ್ಟು ಬೇಗನೆ ಆಪ್ಷನ್ ಎಂಟ್ರಿನ ಮಾಡಿ. ಸೊ ಆಪ್ಷನ್ ಎಂಟ್ರಿ ರಿಲೇಟೆಡ್ ನಾವು ತುಂಬ ವಿಡಿಯೋಸ್ನ ಮಾಡಿದ್ವಿ. ಸೊ ನಮ್ಮ ಚಾನಲಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಸೊ ನಿಮ್ಗೆ ಏನಾದರೂ ಪ್ರೊಸೆಸ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಾಸ್ಟ್ ಡೇಟ್ 8 ನವಂಬರ್ ಅಂತ ಇತ್ತು. ಸೊ ಅದಕ್ಕೋಸ್ಕರ ಆದಷ್ಟು ಬೇಗನೆ ಆಪ್ಷನ್ ಎಂಟ್ರಿ ಪ್ರೊಸೆಸ್ನ ಮುಗಿಸ್ಕೊಳ್ಳಿ. ಅದಾದ ನಮಗೆ ಇವಾಗ ನಾವು ಆಪ್ಷನ್ ಎಂಟ್ರಿ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ. ಸೊ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ನಮಗೆ ನೆಕ್ಸ್ಟ್ ಪ್ರೊಸೆಸ್ ಇರೋದು ರಿಸಲ್ಟ್ ಬರುತ್ತೆ ನಮ್ಮದು ಆಪ್ಷನ್ ಎಂಟ್ರಿದು. ಸೊ ರಿಸಲ್ಟ್ ಜೊತೆಗೆ ನಿಮಗೆ ಕಟ್ ಆಫ್ ಕೂಡ ಬೀಳಾಗುತ್ತೆ. ಸೊ ಯಾವ್ಯಾವ ಕ್ಯಾಟಗರಿದವ್ರಿಗೆ ಯಾವ್ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ಗೆ ಎಷ್ಟು ಕಟ್ ಆಫ್ ನಿಂತಿದ್ದು ಮಾಕ್ ಅಲೈನ್ಮೆಂಟ್ಗೆ ಅಂತ. ಸೊ ನಿಮಗೆ ಕಟ್ ಆಫ್ ಕೂಡ ಬೀಳ್ತಾರೆ. ಸೊ ಅದನ್ನು ನೋಡ್ಕೊಂಡು ನೀವು ನೆಕ್ಸ್ಟ್ ರೌಂಡಲ್ಲಿ ಅಂದರೆ ಫಸ್ಟ್ ರೌಂಡಲ್ಲಿ ಏನಾದರೂ ಆಪ್ಷನ್ನ ಮಾಡಿಫೈ ಮಾಡ್ಕೋಬೇಕಂತಿದ್ರೆ ಅದನ್ನು ಮಾಡಿಫೈ ಮಾಡ್ಕೋಬಹುದು. ಸೊ ನಿಮಗೆ ಮಾಕ್ ಅಲೈನ್ಮೆಂಟ್ದು ರಿಸಲ್ಟ್ ಬೇಸ್ ಮೇಲೆ ನೆಕ್ಸ್ಟ್ ಯಾವುದಾದ್ರೂ ಕಾಲೇಜ್ನ ರೀಆರ್ಡರ್ ಮಾಡೋದಿದ್ರೆ ಅಥವಾ ಏನಾದರೂ ಯಾವುದಾದ್ರೂ ಹೊಸ ಕಾಲೇಜ್ನ ಆ್ಯಡ್ ಮಾಡೋದಿದ್ರೆ ಅದೆಲ್ಲ ಮಾಡ್ಕೋಬಹುದು. ಬಟ್ ನೆನ್ಪಿಡಿ ಇಲ್ಲಿ, ಸೊ ನಿಮಗೆ ಮಾಕ್ ಅಲೈನ್ಮೆಂಟಲ್ಲಿ ಯಾವುದಾದ್ರೂ ಕಾಲೇಜ್ನ ಆ್ಯಡ್ ಮಾಡೋದಿದ್ರೆ ಮಾಡ್ಕೋಬಹುದು. ಬಟ್ ನಿಮಗೆ ಫಸ್ಟ್ ರೌಂಡ್ ಆದಮೇಲೆ ನೀವು ಯಾವುದಾದ್ರು ಕಾಲೇಜ್ನ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಸೊ ಮಾಕ್ ಅಲೈನ್ಮೆಂಟಲ್ಲಿ ನೀವು ಯಾವುದಾದ್ರು ಕಾಲೇಜ್ನ ಆ್ಯಡ್ ಮಾಡ್ಬೋದು. ಅದಕ್ಕೋಸ್ಕರ ಆದಷ್ಟು ಜಾಸ್ತಿ ಕಾಲೇಜ್ನೇ ಎಂಟರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆಮೇಲೆ ನೀವು ಯಾವುದಾದ್ರು ಕಾಲೇಜ್ನ ಡಿಲೀಟ್ ಮಾಡ್ಬೋದು, ಬಟ್ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಯಾವಾಗ ನೀವು ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಆದಮೇಲೆ ಯಾವುದಾದ್ರೂ ಹೊಸ ಕಾಲೇಜ್ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆದರೆ ಅವಾಗಷ್ಟು ನೀವು ಹೊಸ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಅಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಫಸ್ಟ್ ರೌಂಡ್ ಆದಮೇಲೆ ಯಾವುದೇ ಹೊಸ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಬಟ್ ನೀವು ಎಲ್ಲ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದನ್ನ ಚೇಂಜ್ ಮಾಡ್ಬೋದು, ಎಷ್ಟಾದರೂ ಕಾಲೇಜ್ನ ಚೇಂಜ್ ಮಾಡ್ಬೋದು, ಆ ಕಾಲೇಜ್ನ ರೀಆರ್ಡರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಬಟ್ ಆ್ಯಡ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ಇವಾಗಲೇ ಥಿಂಕ್ ಮಾಡಿಕೊಂಡು ನಿಮ್ಮ ರ್ಯಾಂಕ್ ಪ್ರಕಾರ ನಿಮ್ಮ ರ್ಯಾಂಕ್ನ ನೋಡಿಕೊಂಡು ಆದಷ್ಟು ಜಾಸ್ತಿ ಕಾಲೇಜ್ನ ಎಂಟ್ರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇಷ್ಟೆಲ್ಲ ಆದಮೇಲೆ ಅಂದರೆ ನಮ್ಮದು ರಿಸಲ್ಟ್ ಮತ್ತು ಕಟ್ ಆಫ್ ಬಿಟ್ಟಮೇಲೆ 1 ಆರ್ 2 ಡೇಸಲ್ಲಿ ನಿಮ್ಮದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ರೌಂಡ್ ಕೌನ್ಸಿಲಿಂಗಲ್ಲಿ ನೀವು ಆಪ್ಷನ್ನ ಚೇಂಜ್ ಮಾಡೋದಿದ್ರೆ ಮಾಡ್ಕೋಬೋದು, ಅಥವಾ ಅದೇ ಇವಾಗ ಮಾಕ್ ಅಲೈನ್ಮೆಂಟಲ್ಲಿ ಯಾವ ಥರ ಆಪ್ಷನ್ನ ಎಂಟ್ರಿ ಮಾಡಿದ್ರಿ ಅದನ್ನೇ ಹಾಗೆ ಆ್ಯಸ್ ಇಟ್ ಈಸ್ ಇಡೋದಾದರೆ ಸೊ ಅದನ್ನು ಕೂಡ ಹಾಗೆ ಇಡ್ಬೋದು. ಸೊ ಇದು ನಿಮ್ಮೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದಮೇಲೆ ನಿಮಗೆ ಸೇಮ್ ಪ್ರೊಸೆಸ್ ರಿಪೀಟ್ ಆಗುತ್ತೆ. ಅಂದರೆ ಆಮೇಲೆ ನಿಮಗೆ ರಿಸಲ್ಟ್ ಬಿಡ್ತಾರೆ, ಅದಾದ ನಂತರ ಕಟ್ ಆಫ್ ಬಿಡ್ತಾರೆ, ಅದಾದ ನಂತರ ನಿಮಗೆ ಇದು ಇನ್ನು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಟೈಮ್ನ ಕೊಡ್ತಾರೆ. ಸೊ ಅಲ್ಲಿ ಕೊಟ್ಟಿರುವ ಡೇಟಲ್ಲಿ ನೀವು ಅಲೌಟ್ ಆಗಿದ್ದು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಂಡು ಬರಬೇಕು. ಸೊ ಅಡ್ಮಿಷನ್ಗಿಂತ ಮುಂಚೆ ನಿಮಗೆ ರಿಸಲ್ಟ್ ಬಂದ ನಂತರ ಚಾಯ್ಸ್ ಎಂಟ್ರಿ ಮಾಡೋದಿರುತ್ತೆ. ಸೊ ಚಾಯ್ಸ್ ಎಂಟ್ರಿ ಬಗ್ಗೆ ನಾವು ಆಲ್ರೆಡಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀವಿ. ಸೊ ನಿಮಗೆ ಯಾವುದು ಸೂಟಬಲ್ ಚಾಯ್ಸ್ ಅನಿಸುತ್ತೆ ಅದನ್ನು ನೀವು ಎಂಟ್ರ್ ಮಾಡಬೇಕು. ಅದಾದ ನಂತರ ನಿಮ್ಮದು ಚಾಯ್ಸ್ ಪ್ರಕಾರ, ಚಾಯ್ಸ್ ಎಂಟ್ರಿ ಮಾಡಿದ ಪ್ರಕಾರ ನೀವು ನೆಕ್ಸ್ಟ್ ಪ್ರೊಸೆಸ್ನ ಮಾಡಬೇಕಾಗುತ್ತೆ. ಅದಾದಮೇಲೆ ಹಾಗೆಯೇ ನಾವು ನೀಟ್ ಬಗ್ಗೆ ನೋಡ್ಬೇಕಂದ್ರೆ, ಸೊ ಇವಾಗ ನಿಮ್ಮದು ನೀಟ್ ರಿಸಲ್ಟ್ ಬಂದಿದೆ. ಸೊ ರಿಸಲ್ಟಲ್ಲಿ ನಿಮ್ಮದು ಮಾರ್ಕ್ಸ್ ಮತ್ತು ಅದು ರ್ಯಾಂಕ್ ಕೂಡ ಅನೌನ್ಸ್ ಆಗಿದೆ. ಸೊ ಹಾಗಾದರೆ ನಾವು ನಮಗೆ ಇವಾಗ ನೀಟ್ ಕೌನ್ಸಿಲಿಂಗ್ ಯಾವಾಗ ಇರುತ್ತೆ ಅಂದರೆ, ಇದರಲ್ಲಿ ನಿಮಗೆ ಫಸ್ಟ್ಗೆ ಇವಾಗ ಕೆ ಸಿ ಟಿ ಕೌನ್ಸಿಲಿಂಗ್ ನಡೀತಿದ್ದಲ್ಲ, ಸೊ ನಿಮಗೆ ಇವಾಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿಬೇಕು. ಸೊ ಫಸ್ಟ್ ರೌಂಡು ರಿಸಲ್ಟ್ ಬರಬೇಕು, ಅದಾನಂತರ ಅಲಾಟ್ಮೆಂಟ್ ಆಗಬೇಕು, ಅದಾನಂತರ ನಿಮಗೆ ಅದು ಅಡ್ಮಿಷನ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಬರಬೇಕು. ಸೊ ಇಷ್ಟೆಲ್ಲ ಪ್ರೊಸೆಸ್ ಆದ ನಂತರ, ಅಂದರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆದ ನಂತರ, ಸೊ ನಿಮಗೆ ನೀಟ್ದು ಫಸ್ಟ್ ರೌಂಡ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ಹಾಗೆ ನೀವು ಇವಾಗ ಹೇಳಬೇಕಂದ್ರೆ, ನಿಮಗೆ ನೀಟ್ ಕೌನ್ಸಿಲಿಂಗಲ್ಲಿ ಮೆಡಿಕಲ್ ಸೀಟ್ ಡೆವಲಪ್ಮೆಂಟ್ ಆಗುತ್ತೆ, ಡೆಂಟಲ್ ಮತ್ತು ಆಯುಷ್ದಲ್ಲಿ ಸೀಟ್ ಡೆವಲಪ್ಮೆಂಟ್ನ ಮಾಡಾಗುತ್ತೆ. ಸೊ ಇದು ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಅದಾದ ನಂತರ ಇವಾಗ ನೀಟ್ ಕೌನ್ಸಿಲಿಂಗಲ್ಲಿ ಫಸ್ಟ್ ಟೈಪ್ ಇರೋದು ಸೀಟ್ ಮ್ಯಾಟ್ಸ್ ಅಂತ ಬಿಡ್ತಾರೆ. ಸೊ ಇವಾಗ ನಮಗೆ ಕೆ ಸಿ ಟಿಲಿ ಯಾವ ಥರ ಸೀಟ್ ಮ್ಯಾಟ್ಸ್ನ ಬಿಟ್ಟಿದ್ರು ಅದೇ ಥರ ನೀಟಲ್ಲಿ ಕೂಡ ಸೀಟ್ ಮ್ಯಾಟ್ಸ್ನ ಬಿಡ್ತಾರೆ. ಸೊ ಮೆಡಿಕಲ್, ಡೆಂಟಲ್ ಮತ್ತು ಆಯುಷ್ ಕೋರ್ಸಸ್ಗೆ ಸೀಟ್ ಮ್ಯಾಟ್ಸ್ನ ಬಿಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಆಗಿ ಬಂದುಬಿಟ್ಟು ನಮಗೆ ಇವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಕೆ ಸಿ ಟಿಲಿ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಿದಿರಿ ಅದೇ ಥರ ಸೇಮ್ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಸೊ ಫಸ್ಟಿಗೆ ಲಾಗಿನ್ ಆಗಬೇಕು, ಆನಂತರ ಅಲ್ಲಿ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ನಿಮಗೆ ಎಷ್ಟು ಕಾಲೇಜ್ ಬೇಕಾಗಿರುತ್ತೆ ಅಷ್ಟು ಕಾಲೇಜ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿ ಆನಂತರ ನಿಮಗೆ ಸೀಟ್ ಅಲೈನ್ಮೆಂಟ್ನ ಮಾಡಾಗುತ್ತೆ. ಅದಾದ ನಂತರ ನಿಮಗೆ ನೀಟ್ ಕೌನ್ಸಿಲಿಂಗ್ದು ರಿಸಲ್ಟ್ ಮತ್ತು ಕಟ್ ಆಫ್ನ ಬಿಡ್ತಾರೆ. ಸೊ ಇದರಲ್ಲಿ ಸೇಮ್ ಪ್ರೊಸೆಸ್ ಇರುತ್ತೆ, ಅಂದರೆ ಕೆ ಸಿ ಟಿಲಿ ಯಾವ ಥರ ಪ್ರೊಸೆಸ್ ಇತ್ತು ಅದೇ ಥರ ಸೇಮ್ ಪ್ರೊಸೆಸ್ ಇರುತ್ತೆ. ಸೊ ರಿಸಲ್ಟ್ ಬಂದ ನಂತರ ನಿಮಗೆ ಅಲೌಟ್ ಆಗಿದ್ದು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಂಡು ಬರಬೇಕಾಗುತ್ತೆ. ಆದರೆ ಇನ್ನೊಂದು ವಿಷಯ ನಿಮಗೆ ನೆನಪಿರಬೇಕು, 15% ಏನು ಸೀಟ್ ಅಲೈನ್ಮೆಂಟ್ ಇರುತ್ತಲ್ಲ ಅದು ಆಲ್ ಇಂಡಿಯಾ ಕೋಟಾದಲ್ಲಿ ಇರುತ್ತೆ. ಅದಂದರೆ 85% ಏನು ಇರುತ್ತಲ್ಲ ಸೀಟ್ ಅಲೈನ್ಮೆಂಟ್ ಅದು ಕೆ ಇ ಕಡೆಯಿಂದ ನಡೆಸಲಾಗುತ್ತೆ. ಸೊ ಇವಾಗ ನಮಗೆ ಸ್ಟೇಟ್ ಕೋಟಾ ಕೌನ್ಸಿಲಿಂಗ್ ಇರುತ್ತಲ್ಲ ಅದು 85% ಕೋಟಾ ಸೀಟ್ ಇರುತ್ತೆ. ಸೊ ಇದರಲ್ಲಿ ನೀವು ಕರ್ನಾಟಕದಲ್ಲಿರುವ ಮೆಡಿಕಲ್ ಮತ್ತು ಡೆಂಟಲ್ ಕಾಲೇಜಸ್ಸಲ್ಲಿ ಅಡ್ಮಿಷನ್ ತೊಗೋಬೋದು. ಮತ್ತು ಹಾಗೆ ನಾವು ಪ್ರಿವಿಯಸ್ಸಲ್ಲಿ ಒಂದು ವೀಡಿಯೋ ಮಾಡಿದ್ವಿ. ಸೊ ಅದರಲ್ಲಿ ನಾವು
ಟೋಟಲ್ ಆಗಿ ನಮಗೆ ಮೆಡಿಕಲ್ ಮತ್ತು ಡೆಂಟಲ್ ಮತ್ತು ಎಲ್ಲ ಎಲ್ಲ ಕೋರ್ಸ್ಗೆ ಎಷ್ಟು ಟೋಟಲ್ ಆಗಿ ಎಷ್ಟು ಸೀಟ್ಸ್ ಇದೆ ಅಂತೇಳಿ ನೋಡ್ಕೊಂಡಿದ್ದೀವಿ. ಸೊ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಇವಾಗ ಕೂಡ ನೀವು ನೋಡ್ಕೋಬೋದು. ಸೊ ಐ ಹೋಪ್ ನಿಮಗೆ ಈ ಪ್ರೊಸೆಸ್ ಎಲ್ಲ ಗೊತ್ತಾಗಿರ್ಬೋದು ಅಂತ ಗೊತ್ತೀನಿ. ಸೊ ಇನ್ನೊಮ್ಮೆ ಬೇಕಾದರೆ ನಿಮಗೆ ರಿಮೈಂಡ್ ಮಾಡ್ತೀನಿ. ಸೊ ಸಿ ಟಿ ಆಪ್ಷನ್ ಇಂಟ್ರಿ ಮುಗಿದ್ಮೇಲೆ ನಿಮಗೆ ಆನಂತರ ರಿಸಲ್ಟ್ ಬರುತ್ತೆ ಮತ್ತು ಕಟ್ ಆಫ್ ಬರುತ್ತೆ. ಅದಾದನಂತರ ನಿಮಗೆ ಆಪ್ಷನ್ನ ಮಾಡಿಫೈ ಮಾಡ್ಕೊಳ್ಳೋಕ್ಕೆ ಚಾನ್ಸ್ನ ಕೊಡ್ತಾರೆ, ಅವಕಾಶನ ಕೊಡ್ತಾರೆ. ಸೊ 1 ಆರ್ 2 ಡೇಸ್ ನಿಮಗೆ ಅವಕಾಶ ಕೊಡ್ತಾರೆ. ಅದಾದ ನೀವು ಫಸ್ಟ್ ರೌಂಡ್ ಸೀಟ್ ಅಡ್ಮಿಟ್ ಆದಮೇಲೆ ನೀವು ಆಪ್ಷನ್ನ ಚೇಂಜ್ ಮಾಡ್ಕೋಬಹುದು, ಬಟ್ ಆ್ಯಡ್ ಮಾಡೋಕ್ಕೆ ಆಗಲ್ಲ. ಸೊ ಇದು ನಿಮಗೆ ನೆನಪಿರಲಿ. ಆ ನಂತರ ನೀವು ಇಷ್ಟೆಲ್ಲ ಪ್ರೊಸೆಸ್ ಮುಗಿದ ನಂತರ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಡ್ಮಿಟ್ ಮಾಡಲಾಗುತ್ತೆ. ಸೊ ಹಾಗೆಯೇ ನೀಟ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಇವಾಗ KCET ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿದ ನಂತರ ನಿಮಗೆ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೀಟ್ ಕೌನ್ಸಿಲಿಂಗಲ್ಲಿ ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ. ಸೊ ಇದರಲ್ಲಿ ಕೂಡ ನಿಮಗೆ ಸೀಟ್ ಮೆಂಟರ್ಸ್ ಫಸ್ಟಿಗೆ ಬಿಡ್ತಾರೆ. ಅದಾದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶವನ್ನು ಕೊಡ್ತಾರೆ. ಅದಾದ ನಂತರ ನಿಮಗೆ ನಿಮಗೆ ರಿಸಲ್ಟ್ ಮತ್ತು ಕಟ್ ಆಫ್ನ ಬಿಡ್ತಾರೆ. ಆ ನಂತರ ಅದರಲ್ಲಿ ಯಾವ್ದಾದ್ರು ಸೀಟ್ ಅಲಾಟ್ ಆದರೆ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಚಾನ್ಸನ್ನು ಕೊಡ್ತಾರೆ. ಸೊ ಇದಾಗಿತ್ತು KCET ಮತ್ತು ನೀಟ್ ಬಗ್ಗೆ ಇನ್ಫಾರ್ಮೇಷನ್. ಸೊ ನೆಕ್ಸ್ಟ್ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಹಾಗೆಯೇ ನಾವು ಕೂಡ ನಿಮಗೆ ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡಬೇಕಂತ ಅನಿಸಿದೆ ಸೊ ನಾವು ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ತೀವಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿರಿ. ಸೊ ದಟ್ ನಾವೇನಾದರೂ ಹೊಸ ಅಪ್ಡೇಟ್ ನಿಮಗೆ ಕೊಟ್ಟಾಗ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇವಾಗ ವಿಡಿಯೋದು ಅಷ್ಟೇ. ವಿಡಿಯೋ ಸ್ಟೂಡೆಂಟ್ಸ್ ಇದ್ದರೆ ಒಂದು ಲೈಕ್ ಮಾಡ್ಬೋದು ಮತ್ತು ಈ ಇನ್ಫಾರ್ಮೇಷನ್ನ ಬೇರೆ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಬೋದು. ಸಿಗೋಣ ಆದಷ್ಟು ಬೇಗನೆ. ಟೇಕ್ ಕೇರ್.